ನಮಸ್ಕಾರ ಸ್ನೇಹಿತರೆ ಆಸ್ಟ್ರೇಲಿಯಾದಲ್ಲಿ ಮೊನ್ನೆ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ವಿರಾಟ್ ಕೊಹ್ಲಿ ಮಣ್ಣು ಮುಕ್ಕಿಸಿದ ರೀತಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ವರ್ಲ್ಡ್ ಕಪ್ ಗೆದ್ದಷ್ಟೇ ಖುಷಿ ಕೊಟ್ಟಿತ್ತು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಒಂದೇ ಒಂದು ಬಾರಿ ಭಾರತದ ಎದುರು ಗೆದ್ದಿದ್ದ ಪಾಕಿಸ್ತಾನಕ್ಕೆ ಸರಿಯಾಗಿಯೇ ಮುಖಭಂಗವಾಗಿತ್ತು ಆದ್ರೀಗ ಮುಂದಿನ ವರ್ಷ ಭಾರತದಲ್ಲಿ ನಡೆಯಲಿರುವ ಕ್ರಿಕೆಟ್ ವರ್ಲ್ಡ್ ಕಪ್ನಲ್ಲಿ ತಾನು ಆಡೋದಿಲ್ಲ ಎಂಬ ಮೊಂಡು ವಾದವನ್ನು ಪಾಕಿಸ್ತಾನ ಶುರು ಮಾಡಿದೆ ಇದರಿಂದ ಭಾರತಕ್ಕೆ ಏನೋ ದೊಡ್ಡ ನಷ್ಟ ಮಾಡಿಸಿಬಿಡ್ತೀನಿ ಅಂತ ಹೊರಟಿರುವಂತಹ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕಡೆಗೆ ದಿವಾಳಿ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅದು ಹೇಗೆ ಇಷ್ಟಕ್ಕೂ ಪಾಕಿಸ್ತಾನ ಇಂಥದ್ದೊಂದು ಮುಂಡುವಾದ ಶುರು ಮಾಡಿದ್ಯಾಕೆ ಇದರಿಂದಾಗಿ ನಿಜಕ್ಕೂ ಬಿ ಸಿ ನಷ್ಟ ಆಗತ್ತಾ ಅಥವಾ ಪಾಕಿಸ್ತಾನ ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಕಲ್ಲು ಎಳೆದುಕೊಳ್ಳುತ್ತಾ ಅನ್ನೋದನ್ನ ತೋರಿಸ್ತೀನಿ ನಾನು ಹರಿಪ್ರಸಾದ್ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಮತ್ತು ಪಕ್ಕದಲ್ಲಿರುವ ಐಕಾನ್ ಒತ್ತಿ ಭಾರತ ಪಾಕಿಸ್ತಾನ ಮ್ಯಾಚ್ ಅಂದರೆ ಸಾಕು ಇಡೀ ಕ್ರಿಕೆಟ್ ಜಗತ್ತು ಈ ಪಂದ್ಯದ ಕಡೆಗೆ ತಿರುಗಿ ನೋಡುತ್ತೆ ಭಾರತ ಪಾಕ್ ಕ್ರಿಕೆಟ್ ಅಂದರೆ ಕ್ರಿಕೆಟ್ನ ಬಾಪ್ ಅನ್ನೋ ಥರ ಇರುತ್ತೆ ಅಷ್ಟೊಂದು ಕ್ರೇಜ್ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಎರಡು ಬದ್ಧ ವೈರಿ ರಾಷ್ಟ್ರಗಳು ಆಡುವಾಗ ಬ್ಯಾಟು ಬಾಲು ವಿಕೆಟ್ಗಳ ಜೊತೆಗೆ ಎರಡೂ ದೇಶಗಳ ಭಾವನೆಗಳು ಕೂಡ ಸೇರಿಕೊಂಡಿರ್ತವೆ ಇಂಡೋ ಪಾಕ್ ಮ್ಯಾಚ್ ಇರೋ ದಿನ ಭಾರತದ ರಸ್ತೆಗಳಂತೂ ಖಾಲಿ ಹೊಡಿತವೆ ದೊಡ್ಡ ದೊಡ್ಡ ನಗರಗಳು ಕೂಡ ಬಿಕೋ ಅಂತಿರ್ತವೆ ಕೋಟಿ ಕೋಟಿ ಜನರು ಟಿವಿ ಮುಂದೆ ಠಿಕಾಣಿ ಹೊಡಿತಿರ್ತಾರೆ ಇಂಡಿಯಾ ಪಾಕ್ ಮ್ಯಾಚ್ ಅಂದ್ರೇನೆ ಅದರ ಕ್ರೇಜ್ ಅದೆಲ್ಲವೂ ಕೂಡ ಒಂದು ಬೇರೆ ಸ್ವರೂಪ ಮೊನ್ನೆ ಮೊನ್ನೆಯಷ್ಟೇ ಆಸ್ಟ್ರೇಲಿಯಾದಲ್ಲಿ ನಡೆದ ಭಾರತ ಪಾಕಿಸ್ತಾನದ ನಡುವಿನ ರೋಮಾಂಚನಕಾರಿ ಮ್ಯಾಚಿನ ಗುಂಗ್ನಿಂದ ಅದೆಷ್ಟೋ ಅಭಿಮಾನಿಗಳು ಇನ್ನೂ ಕೂಡ ಹೊರ ಬಂದಿಲ್ಲ ಆದ್ರೀಗ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಒಂದು ಖ್ಯಾತೆ ತೆಗೆದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದರೆ ಮುಂದಿನ ವರ್ಷವೇ ಭಾರತದಲ್ಲಿ ನಡೆಯುವ ಏಕದಿನ ವಿಶ್ವಕಪ್ ಟೂರ್ನಿಯನ್ನೇ ಬಹಿಷ್ಕರಿಸೋದಿಕ್ಕೆ ಪಾಕ್ ಕ್ರಿಕೆಟ್ ಮಂಡಳಿ ಚಿಂತನೆ ನಡೆಸಿದೆ ಸ್ನೇಹಿತರೆ ಹೇಳಿ ಕೇಳಿ ಪಾಕಿಸ್ತಾನ ಆರ್ಥಿಕವಾಗಿ ಅಧಪತನ ಕಂಡಿರುವ ರಾಷ್ಟ್ರ ಉಗ್ರಗಾಮಿಗಳ ತವರುನೆಲ್ಲ ಮಾಜಿ ಪ್ರಧಾನಿಗಳ ಮೇಲೆಯೇ ಗುಂಡಿನ ದಾಳಿ ನಡೆಸಿ ಅಭದ್ರತೆಯನ್ನು ಜಗತ್ತಿಗೆ ತೋರಿಸುವ ಪಾಕಿಸ್ತಾನದಲ್ಲಿ ಯಾರ ಲೈಫಿಗೂ ಗ್ಯಾರಂಟಿ ಇಲ್ಲ ಇದರಿಂದಾಗಿ ಆ ದೇಶ ಮತ್ತಷ್ಟು ಆರ್ಥಿಕ ಹೊಡೆತ ತಿನ್ನುತ್ತಾ ಸಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ ಹೀಗಿರುವಾಗ ಇನ್ನು ಪಾಕ್ ಕ್ರಿಕೆಟ್ ಬೋರ್ಡ್ನ ಪರಿಸ್ಥಿತಿ ಹೇಗಿರಬೇಡ ಹೇಳಿ ಅದರದ್ದು ಇದೇ ಕಥೆ ಬೊಕ್ಕಸದಲ್ಲಿ ಬಿಡಿಗಾಸಿಲ್ಲದ ಪಾಕ್ ಕ್ರಿಕೆಟ್ ಸಂಸ್ಥೆ ಕಳೆದ ಹಲವು ವರ್ಷಗಳಿಂದ ಪರದಾರ್ತಾನೆ ಸಾಕ್ತಿದೆ ದೊಡ್ಡ ದೊಡ್ಡ ಟೂರ್ನಿಗಳನ್ನು ಆಯೋಜಿಸುವುದಕ್ಕೆ ಪಿಸಿಬಿಗೆ ಸಾಧ್ಯವಾಗ್ತಿಲ್ಲ ಪಾಕಿಸ್ತಾನದ ಅಭದ್ರತೆಯ ಕಾರಣಕ್ಕೆ ಪಿಸಿಬಿ ಬಿ ಆತಿಥ್ಯ ವಹಿಸುವ ಟೂರ್ನಮೆಂಟ್ಗಳು ಕೂಡ ಪಾಕ್ ನೆಲದಲ್ಲಿ ನಡೆಯುವುದಿಲ್ಲ ಇತ್ತೀಚೆಗೆ ಕೆಲ ದೇಶಗಳು ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡೋದಿಕ್ಕೆ ಹೋಗ್ತಾ ಇದ್ರೂ ಪೂರ್ಣ ಪ್ರಮಾಣದಲ್ಲಿ ಕ್ರಿಕೆಟ್ ಆಡುವ ವಾತಾವರಣ ಆ ದೇಶದಲ್ಲಿ ಇನ್ನೂ ನಿರ್ಮಾಣ ಆಗಿಲ್ಲ ಇದರಿಂದಾಗಿ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ನಿರಂತರ ಹೊಡೆತ ತಿನ್ನುತ್ತಲೇ ಬಂದಿದೆ ಒಂದು ರೀತಿಯಲ್ಲಿ ಆರ್ಥಿಕ ಬಲವಿಲ್ಲದೆ ಪಾಕ್ ಕ್ರಿಕೆಟ್ ಬೋರ್ಡ್ ವಿಲವಿಲ ಅಂತ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ಇಷ್ಟೆಲ್ಲ ಹೊಡೆತಾ ತಿಂದರೂ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮಾತ್ರ ಬುದ್ಧಿ ಕಲಿತಿಲ್ಲ ತನ್ನೆಲ್ಲ ತೊಂದರೆಗಳಿಗೂ ಭಾರತವೇ ಕಾರಣ ಎಂದು ಬೊಬ್ಬೆ ಹೊಡೆಯುವುದನ್ನು ಅದು ನಿಲ್ಲಿಸ್ತಿಲ್ಲ ತನ್ನ ಆರ್ಥಿಕತೆಯ ಕುಸಿತಕ್ಕೆ ಭಾರತವೇ ಕಾರಣ ಅಂತ ಪಿಸಿಬಿ ಬಿ ಹೇಳ್ತಿದೆ ಅಷ್ಟೇ ಅಲ್ಲದೆ ಬಿಸಿಸಿಐಗೆ ಬಿಸಿ ಮುಟ್ಟಿಸಬೇಕು ಅನ್ನೋ ಹಠಕ್ಕೆ ಬಿದ್ದು ತನ್ನ ಕಾಲಿನ ಬುಡದಲ್ಲೇ ಇನ್ನಷ್ಟು ದೊಡ್ಡ ಖೆಡ್ಡ ತೋಡ್ಕೊಳ್ಳೋದಿಕ್ಕೆ ಮುಂದಾಗಿದೆ ನಿಜ ಮುಂದಿನ ವರ್ಷ ಸೆಪ್ಟೆಂಬರ್ನಲ್ಲಿ ಪಾಕಿಸ್ತಾನದಲ್ಲಿ ಏಷ್ಯಾ ಕಪ್ ಟೂರ್ನಮೆಂಟ್ ನಡೆಯಲಿದೆ ಆದರೆ ಪಾಕ್ನಲ್ಲಿ ನಡೆಯುವ ಸರಣಿಗೆ ಟೀಂ ಇಂಡಿಯಾವನ್ನ ಕಳಿಸೋದಿಲ್ಲ ಅಂತ ಕಳೆದ ತಿಂಗಳು ಬಿಸಿಸಿಐನ ಕಾರ್ಯದರ್ಶಿ ಜೈಷಾ ಹೇಳಿದರು ಅಷ್ಟೇ ಅಲ್ಲದೆ ಪಾಕಿಸ್ತಾನದಲ್ಲಿ ನಿಗದಿಯಾಗಿರುವ ಏಷ್ಯಾ ಕಪ್ ಟೂರ್ನಿಯನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವಂತೆಯೂ ಐಸಿಸಿಗೆ ಆಗ್ರಹಿಸಿದ್ರು ಇದರಿಂದ ಕೆರಳಿರುವ ಪಾಕ್ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ರಮೀಶ್ ರಾಜಾ ಪಾಕಿಸ್ತಾನದಲ್ಲಿ ನಡೆಯಲಿರುವ ಏಷ್ಯಾ ಕಪ್ನಲ್ಲಿ ಟೀಮ್ ಇಂಡಿಯಾ ಭಾಗಿಯಾಗದಿದ್ರೆ ಇದಾಗಿ ಒಂದು ತಿಂಗಳ ನಂತರ ಅದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಭಾರತದಲ್ಲಿ ನಡೆಯುವಂತಹ ವಿಶ್ವಕಪ್ ಟೂರ್ನಿಯಲ್ಲಿ ಪಾಕ್ ಕ್ರಿಕೆಟ್ ತಂಡ ಆಡೋದಿಲ್ಲ ಅಂತ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಭಾರತದಲ್ಲಿ ನಡೆಯುವ ವಿಶ್ವಕಪ್ ಟೂರ್ನಿಯಲ್ಲಿ ಪಾಕಿಸ್ತಾನ ತಂಡ ಭಾಗಿಯಾಗಿಲ್ಲ ಅಂದರೆ ಯಾರೂ ಮ್ಯಾಚ್ಗಳನ್ನು ನೋಡ್ತಾರೆ ಅಂತ ಪ್ರಶ್ನಿಸಿದ್ದಾರೆ ಪಾಕ್ ತಂಡ ಇಲ್ಲಾಂದ್ರೆ ಯಾರೂ ಕೂಡ ವಿಶ್ವಕಪ್ ನೋಡೋದಿಲ್ಲ ಅನ್ನುವಂತಹ ಧಾಟಿಯಲ್ಲೇ ಮಾತನಾಡಿದ್ದಾರೆ ಅಷ್ಟೇ ಅಲ್ಲದೆ ಟೀಮ್ ಇಂಡಿಯಾ ನಮ್ಮ ದೇಶಕ್ಕೆ ಬಂದ್ರೆ ಮಾತ್ರ ನಾವು ವಿಶ್ವಕಪ್ ಆಡೋದಿಕ್ಕೆ ಭಾರತಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಪಾಕ್ ಕ್ರಿಕೆಟ್ ಮಂಡಳಿಯ ನಿರ್ಧಾರಕ್ಕೆ ಇತ್ತ ಭಾರತ ಸರ್ಕಾರ ಕೂಡ ಪ್ರತಿಕ್ರಿಯೆ ನೀಡಿದೆ ಪಾಕಿಸ್ತಾನಕ್ಕೆ ಟೀಂ ಇಂಡಿಯಾ ತೆರಳುವ ಸಾಧ್ಯತೆ ಕಡಿಮೆ ಇದೆ ಈ ಬಗ್ಗೆ ಗೃಹ ಸಚಿವಾಲಯವೇ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತೆ ಹಾಗಂತ ಈ ವಿಚಾರದಲ್ಲಿ ಪಾಕಿಸ್ತಾನ ಭಾರತಕ್ಕೆ ಬೆದರಿಕೆ ಒಡ್ಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಕೊನೆಯ ಬಾರಿಗೆ ಟೀಂ ಇಂಡಿಯಾ ಪಾಕಿಸ್ತಾನ ಪ್ರವಾಸಕ್ಕೆ ಹೋಗಿತ್ತು ನಂತರ ಮುಂಬೈನಲ್ಲಿ ಉಗ್ರರ ದಾಳಿಯ ಬಳಿಕ ಪಾಕ್ ಜೊತೆಗಿನ ಕ್ರಿಕೆಟ್ ಸಂಬಂಧವನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿತ್ತು ಅಷ್ಟೇ ಅಲ್ದಿನೇ ಎರಡ್ ಸಾವಿರದ ಒಂಬತ್ತರಲ್ಲಿ ಪಾಕಿಸ್ತಾನದ ಲಾಹೋರ್ನಲ್ಲಿ ಶ್ರೀಲಂಕಾ ಕ್ರಿಕೆಟ್ ತಂಡದ ಮೇಲೆ ಉಗ್ರರು ದಾಳಿ ಕೂಡ ನಡೆಸಿದ್ರು ಈ ಘಟನೆಯ ಬಳಿಕ ಎಲ್ಲಾ ದೇಶಗಳು ಪಾಕಿಸ್ತಾನದ ಪ್ರವಾಸವನ್ನು ರದ್ದುಗೊಳಿಸುವುದಕ್ಕೆ ಶುರು ಮಾಡಿದರು ಇದೀಗ ಕಳೆದ ಕೆಲ ವರ್ಷಗಳಿಂದ ಇಂಗ್ಲೆಂಡ್ ಆಸ್ಟ್ರೇಲಿಯಾ ವೆಸ್ಟ್ ಇಂಡೀಸ್ ತಂಡಗಳು ಪಾಕ್ಗೆ ತೆರಳಿ ಕ್ರಿಕೆಟ್ ಆಡಿವೆ ಆದರೆ ಆಟಗಾರರ ಭದ್ರತೆ ಮತ್ತು ಗಡಿಯಲ್ಲಿ ಉಗ್ರರ ಕಾಟದಿಂದಾಗಿ ಪಾಕ್ ಜೊತೆಗಿನ ಕ್ರಿಕೆಟ್ ಸಂಬಂಧವನ್ನೇ ಭಾರತ ಕಡಿತಗೊಳಿಸಿದೆ ಟೀಮ್ ಇಂಡಿಯಾ ಕೂಡ ಪಾಕಿಸ್ತಾನಕ್ಕೆ ಹೋಗ್ತಾ ಇಲ್ಲ ಅವರು ಕೂಡ ಭಾರತಕ್ಕೆ ಬರ್ತಾ ಇಲ್ಲ ಎರಡೂ ದೇಶಗಳ ಮಧ್ಯೆ ಐ ಸಿ ಸಿ ಟೂರ್ನಿಗಳ ಸಂದರ್ಭದಲ್ಲಷ್ಟೇ ಮ್ಯಾಚ್ಗಳು ನಡೀತಾ ಇವೆ ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ಗಮನಿಸಬೇಕು ಒಂದು ವೇಳೆ ಪಾಕಿಸ್ತಾನ ತಂಡ ಮುಂದಿನ ವಿಶ್ವಕಪ್ ಆಡೋದಕ್ಕೆ ಭಾರತಕ್ಕೆ ಬಾರದೇ ಇತ್ತಲ್ಲಿ ಅದರ ಎಫೆಕ್ಟ್ ಬಿ ಐ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಮೇಲೂ ಕೂಡ ಬೀರೋದ್ರಲ್ಲಿ ಅನುಮಾನ ಇಲ್ಲ ಒಂದಿಷ್ಟು ಪರಿಣಾಮಗಳು ಬೀರುತ್ತೆ ಯಾಕಂದ್ರೆ ಭಾರತ ಪಾಕ್ ಕ್ರಿಕೆಟ್ ಮ್ಯಾಚ್ ಅನ್ನುವಂಥದ್ದು ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ ಇದ್ದ ಹಾಗೆ ಬದ್ಧ ವೈರಿಗಳ ನಡುವಿನ ಪಂದ್ಯಕ್ಕೆ ಎಲ್ಲಿಲ್ಲದ ಹೈಪ್ ಕ್ರಿಯೇಟ್ ಆಗುತ್ತೆ ಅದರಲ್ಲೂ ವಿಶ್ವಕಪ್ನಂತಹ ಟೂರ್ನಿಯಲ್ಲಿ ಇಂಡಿಯಾ ಪಾಕ್ ಮ್ಯಾಚ್ ಅಂದರೆ ಅದು ಸುಮ್ಮನೆ ಅಲ್ಲ ಅಂದರೆ ಲೆವೆಲ್ ಒಂದು ಬೇರೆ ಸ್ವರೂಪದ್ದು ಇವೆಲ್ಲಕ್ಕಿಂತ ಹೆಚ್ಚಾಗಿ ಇಂಡಿಯಾ ಪಾಕ್ ಮ್ಯಾಚ್ನಿಂದ ಹಣದ ಹೊಳೆ ಹರಿಯುತ್ತೆ ಇಡೀ ಟೂರ್ನಿಯಲ್ಲಿ ಬರುವ ದುಡ್ಡು ಈ ಒಂದೇ ಮ್ಯಾಚ್ ನಲ್ಲಿ ಕೂಡ ಅವಕಾಶ ಇದೆ ಎಷ್ಟರ ಮಟ್ಟಿಗೆ ಅಂದ್ರೆ ಇಂಡಿಯಾ ಪಾಕ್ ಮ್ಯಾಚನ್ನು ಪ್ರಸಾರ ಮಾಡುವ ಟಿ ವಿ ಚಾನೆಲ್ನಲ್ಲಿ ಆ ದಿನದ ಜಾಹೀರಾತಿನ ಬೆಲೆ ದುಪ್ಪಟ್ಟಾಗಿರುತ್ತೆ ಇಂಡಿಯಾ ಪಾಕ್ ಮ್ಯಾಚ್ ನಡೆಯುವ ವೇಳೆ ಪ್ರತಿ ಹತ್ತು ಸೆಕೆಂಡ್ ಜಾಹೀರಾತಿಗೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ ಮೊನ್ನೆ ನಡೆದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಪಾಕ್ ಪಂದ್ಯದ ದಿನದಂದೇ ಸ್ಟಾರ್ ಸ್ಪೋರ್ಟ್ಸ್ ಸುಮಾರು ನೂರು ಕೋಟಿ ರೂಪಾಯಿಗಳ ವ್ಯವಹಾರದ ಗುರಿ ಇಟ್ಟುಕೊಂಡಿತ್ತು ಇನ್ನು ಭಾರತ ಪಾಕಿಸ್ತಾನ ಮ್ಯಾಚ್ಗೆ ಘಟಾನುಘಟಿ ಕಂಪನಿಗಳು ಕೂಡ ಕೋಟಿ ಕೋಟಿ ಸ್ಪಾನ್ಸರ್ ಆಗಿ ಮುಂದೆ ಬರ್ತವೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪಂದ್ಯವನ್ನು ನೋಡಲಿ ಅನ್ನೋ ಕಾರಣಕ್ಕೆ ಭಾರತ ಪಾಕ್ ಮ್ಯಾಚನ್ನು ಹೆಚ್ಚಾಗಿ ಭಾನುವಾರಗಳಂದು ನಿಗದಿಪಡಿಸ್ತಾರೆ ಹೀಗಾಗಿ ಒಂದು ವೇಳೆ ಭಾರತದಲ್ಲಿ ನಡೆಯುವ ವಿಶ್ವಕಪ್ನಲ್ಲಿ ಪಾಕ್ ಭಾಗಿಯಾಗಿಲ್ಲ ಅಂದರೆ ಬಿ ಸಿ ಸಿ ಐಗೂ ಒಂದಿಷ್ಟು ಆರ್ಥಿಕ ಹೊಡೆತ ಬೀಳಬಹುದು ನೂರಾರು ಕೋಟಿ ರೂಪಾಯಿ ಹಣವನ್ನು ಬಿ ಸಿ ಸಿ ಐ ಕಳೆದುಕೊಳ್ಬೇಕಾಗಬಹುದು ಅಲ್ಲದೇನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಂದಷ್ಟು ಟೀಕೆ ಟಿಪ್ಪಣಿಗಳನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಬಹುದು ಭಾರತ ಪಾಕಿಸ್ತಾನ ಮ್ಯಾಚ್ ಇಲ್ಲದ ವಿಶ್ವಕಪ್ ಒಂದು ಸ್ವಲ್ಪ ಮಂಕ್ ಆಗೋದಿಕ್ಕೂ ಕೂಡ ಸಾಧ್ಯ ಇದೆ ಆದರೂ ಮೌಕಾ ಮೌಕಾ ಅಂತ ಪ್ರತಿ ಬಾರಿ ಭಾರತವನ್ನು ಸೋಲಿಸಬೇಕು ಅಂತ ಕಾಯ್ತಾ ಕೂತು ಕಡೆಗೆ ಸುಟ್ಕೊಂಡು ಹೋಗುವ ಪಾಕಿಸ್ತಾನ ವಿಶ್ವಕಪ್ ಟೂರ್ನಿಯಲ್ಲಿ ಎದುರು ಸೋಲೋದನ್ನು ನೋಡುವಂಥದ್ದು ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ರೀತಿಯಿಂದ ಭರ್ಜರಿ ಸಂಭ್ರಮದ ಸಮಯ ಅದು ಈ ವಿಚಾರ ಬಿ ಸಿಐಗೆ ಗೊತ್ತಿಲ್ಲದೆ ಇರುವಂತದ್ದೇನೂ ಅಲ್ಲ ಹೀಗಾಗಿ ಪಾಕ್ ಕ್ರಿಕೆಟ್ ಬೋರ್ಡ್ ಎಸೆದಿರುವಂತಹ ಚೆಂಡು ಈಗ ಭಾರತ ಸರ್ಕಾರದ ಅಂಗಳದಲ್ಲಿದೆ ಆದರೆ ಕ್ರಿಕೆಟ್ ಈಗ ಭಾರತದಲ್ಲಿ ಕೇವಲ ಅದೊಂದು ಆಟ ಮಾತ್ರ ಅಲ್ಲ ಅದೊಂದು ರಾಜತಾಂತ್ರಿಕ ಅಸ್ತ್ರ ಹಿಂದೆ ಇದೇ ರಾಜತಾಂತ್ರಿಕ ಅಸ್ತ್ರವನ್ನು ಬಳಸಿ ಪಾಕಿಸ್ತಾನದ ಜೊತೆಗೆ ಶಾಂತಿಯ ಪ್ರಸ್ತಾಪವನ್ನ ಭಾರತ ಅನೇಕ ಬಾರಿ ಮಾಡಿತ್ತು ಆದರೆ ಬುದ್ಧಿಗೇಡಿ ಪಾಕಿಸ್ತಾನಕ್ಕೆ ಇದುವರೆಗೂ ಈ ಶಾಂತಿಯ ಪಾಠ ಅರ್ಥ ಆಗಿಲ್ಲ ಇನ್ನು ಪಾಕ್ ಆಟಗಾರರು ಭಾರತಕ್ಕೆ ಬರೋದು ಭಾರತದ ಆಟಗಾರರು ಪಾಕಿಸ್ತಾನಕ್ಕೆ ಹೋಗೋದ್ರಿಂದ ಪಾಕಿಸ್ತಾನ ಎಂಬ ಉಗ್ರ ಪೋಷಕ ರಾಷ್ಟ್ರ ಬದಲಾಗುವ ಯಾವುದೇ ಲಕ್ಷಣ ಇದುವರೆಗೆ ಕಂಡಿಲ್ಲ ಹೀಗೆ ಉಗ್ರರನ್ನ ಪೋಷಿಸುವ ಪಾಕಿಸ್ತಾನವನ್ನು ಜಾಗತಿಕ ಮಟ್ಟದಲ್ಲಿ ಮಂಡಿಯೂರಿಸುವಂತೆ ಮಾಡೋದಿಕ್ಕೆ ಭಾರತ ಸರ್ಕಾರ ಕ್ರಿಕೆಟ್ ವಿಚಾರದಲ್ಲೂ ಕೂಡ ಕಠಿಣ ನಿಲುವು ತಾಳಿದೆ ಇದರಿಂದ ಒಂದಿಷ್ಟು ಕೋಟಿಗಳು ನಷ್ಟವಾದರೆ ಅದನ್ನು ಸಂಭಾಳಿಸಿಕೊಳ್ಳಬಲ್ಲಂತಹ ಶಕ್ತಿ ಜಗತ್ತಿನ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಮಂಡಳಿಯಾಗಿರುವ ಬಿ ಸಿಐಗಿದೆ ಆದರೆ ನನ್ನ ಎರಡು ಕಣ್ಣು ಹೋದರೂ ಪರವಾಗಿಲ್ಲ ನಿನ್ನ ಒಂದು ಕಣ್ಣು ಹೋಗಬೇಕು ಎಂಬಂತೆ ವರ್ತಿಸುವ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮಾತ್ರ ದಿವಾಳಿ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದು ದೇಶ ಆತಿಥ್ಯ ವಹಿಸಿದ ವಿಶ್ವಕಪ್ನಲ್ಲಿ ಆಡೋದಿಲ್ಲ ಎಂದು ತೀರ್ಮಾನಿಸುವುದು ಪಾಕಿಸ್ತಾನದ ಮೂರ್ಖ ನಿರ್ಧಾರ ಇದರಿಂದ ಭಾರತಕ್ಕೆ ನಷ್ಟ ಮಾಡ್ತೀವಿ ಅಂತ ಹೊರಟು ಪಾಕಿಸ್ತಾನ ತನ್ನ ತಲೆಯ ಮೇಲೆ ತಾನೇ ಚಪ್ಪಡಿ ಕಲ್ಲು ಎಳೆದುಕೊಳ್ಳೋದಿದ್ದರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಮಸ್ಕಾರ